ಹಲೋ ವೀಕ್ಷಕರೇ, ನಮ್ಮ ಗೃಹಿಣಿ ಡೈಲಿ ಲಾಗ್ಗೆ ಸ್ವಾಗತ. ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೂ ಪಕ್ಕದಲ್ಲಿರುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಇವತ್ತು ನಾವು ಮಾಡ್ತಾ ಇದ್ದೇವೆ ಕೇಸರಿ ಬಾತು, ಶಿರಾವನ್ನು ಮಾಡ್ತಾ ಇದ್ದೇವೆ. ಇದಕ್ಕೆ ಬೇಕಾಗಿರುವಂತಹ ಇಂಗ್ರೀಡಿಯೆಂಟ್ಸು ಶಿರಾ ಹೇಳ್ತೇವೆ, ಕೇಸರಿ ಬಾತು, ಮುಕ್ಕಾಲು ಕಪ್ ಸಕ್ಕರೆಯನ್ನು ತಗೊಂಡಿದ್ದೇವೆ, ಒಂದು ಕಪ್ ಬಾಂಬೆ ರವೆಯನ್ನು ತಗೊಂಡಿದ್ದೇವೆ, ಮತ್ತು ಒಂದು 4 ಟೀಸ್ಪೂನ್ ತುಪ್ಪವನ್ನು ತಗೊಂಡಿದ್ದೇವೆ, ಸ್ವಲ್ಪ ಫುಡ್ ಕಲರ್, ಮತ್ತು ನಿಮಗೆ ಎಷ್ಟು ಬೇಕ ಅಷ್ಟು ಧಾರಾಳವಾಗಿ ಗೋಡಂಬಿಯನ್ನು ಹಾಕ್ಬೋದು. ನಾನು ಒಂದಿಷ್ಟು ಹಾಕ್ತಾ ಇದ್ದೇನೆ ಇಲ್ಲಿ. ನೋಡಿ, ಮಾಡುವ ವಿಧಾನವನ್ನು ತೋರಿಸ್ತೇನೆ. ಈಗ ಒಂದು ಪ್ಯಾನ್ ಹಚ್ಚಿ, ಒಂದು ಚಿಕ್ಕ ಸ್ಪೂನಲ್ಲಿ ಒಂದು 4 ಟೀಸ್ಪೂನ್ ತುಪ್ಪ ಬಿಸಿಯಾಗಲಿ ಗೋಡಂಬಿಯನ್ನು ಹಾಕ್ತಾ ಇದ್ದೇನೆ. ನೋಡಿ, ಗೋಡಂಬಿ ಫ್ರೈ ಆಗಿದೆ. ಈಗ ಒಂದು ತಟ್ಟೆಗೆ ತೆಗಿತೇನೆ ಇದನ್ನು. ತುಪ್ಪ ಇದು ಫ್ಯಾಟ್ ಉಂಟು, ಆದರೆ ಗುಡ್ ಫ್ಯಾಟ್, ಆರೋಗ್ಯಕ್ಕೆ ಒಳ್ಳೆಯದು. ಈಗ ಮೀಡಿಯಮ್ ಫ್ಲೇಮಲ್ಲಿ ರವೆಯನ್ನು ಹುರಿತಾ ಇದ್ದೇನೆ. ಒಂದು ಕಪ್ ರವೆಯನ್ನು ಹಾಕಿದ್ದೇನೆ ಮೀಡಿಯಮ್ ಫ್ಲೇಮಲ್ಲಿ, ಒಳ್ಳೆ ಮಾಡಿ ಫ್ರೈ ಮಾಡಿ ಸ್ವಲ್ಪ ಸರಿಯಾಗಿ ಫ್ರೈ ಮಾಡಿ, ಆಯಿತಾ? ಸ್ವಲ್ಪ ಕಲರ್ ಚೇಂಜ್ ಆಗಬೇಕು, ಅಂದರೆ ಫ್ರೈ ಆಗಬೇಕು. ಇದು ಫ್ರೈ ಆಗದೇ ಇದ್ದರೆ ಶಿರಾ ಒಳ್ಳೆಯದಾಗಿ ಸ್ಮೂತಾಗಿ ಬರುವುದಿಲ್ಲ. ನೋಡಿ, ಈಗ ಒಳ್ಳೆ ಫ್ರೈ ಆಗಿದೆ, ಅದು ಸ್ವಲ್ಪ ಚೇಂಜ್ ಆಗಿದೆ, ವೈಟ್ ಹೋಗಿ ಸ್ವಲ್ಪ ಬ್ರೌನಿಷಲ್ಲಿ ಬಂದಿದೆ. ಇನ್ನು ಇದಕ್ಕೆ ನೀರನ್ನು ಹಾಕುವ. ನೋಡಿ, ನೀರನ್ನು ಹಾಕ್ತಾ ಇದ್ದೇನೆ. ಇನ್ನು ಸಹ ಉಂಟು ಸ್ವಲ್ಪ ರವೆ. ತಗೊಂಡ ಕಪ್ಪಲ್ಲಿ 3 ಕಪ್ ನೀರನ್ನು ಬಿಸಿ ಮಾಡಿದ್ದೇನೆ. ಸ್ವಲ್ಪ ಕುದಿಯುವ ನೀರನ್ನೇ ಹಾಕಿ ಶಿರಾ ಮಾಡುವಾಗ ಫಸ್ಟಿಗೆ ನೀರನ್ನು ಬಿಸಿ ಮಾಡಿಕೊಳ್ಬೇಕು, ಕುದಿಬೇಕು ನೀರು. 1 ಕಪ್ ರವೆಗೆ 3 ಕಪ್ ಅಳತೆ ನೀರು, ಅಂದರೆ ಶಿರಾ ಸ್ಮೂತಾಗಿ ಬರ್ತದೆ. ನೋಡಿ, ಒಳ್ಳೆ ಇಷ್ಟು ಬಂದಿದೆ. ಇನ್ನು ಇದಕ್ಕೆ ಫುಡ್ ಕಲರನ್ನು ಆ್ಯಡ್ ಮಾಡ್ತಾ ಇದ್ದೇನೆ. ನೋಡಿ, ಫುಡ್ ಕಲರನ್ನು ಆ್ಯಡ್ ಮಾಡ್ತಾ ಇದ್ದೇನೆ. ಮಕ್ಕಳಿಗೆಲ್ಲ ಕಲರ್ಫುಲ್ ಆಗಿ ಇದ್ದರೆ ಒಳ್ಳೇದು ಕಾಣ್ತದೆ, ಹಾಗಾಗಿ ನಾನು ಫುಡ್ ಕಲರನ್ನು ಯೂಸ್ ಮಾಡ್ತಾ ಇದ್ದೇನೆ. ಸ್ವಲ್ಪ ಬೇಯಲಿ, ಒಂದು 2 ಸೆಕೆಂಡ್ ಸ್ಲೋ ಫ್ಲೇಮಲ್ಲೇ ರವೆ ಬೇಯಲಿ. ನೋಡಿ, ಪರ್ಫೆಕ್ಟಾಗಿ ಬಂದಿದೆ. ಕರೆಯನ್ನು ಹಾಕ್ತಾ ಇದ್ದೇನೆ. ನೋಡಿ, ಪರ್ಫೆಕ್ಟಾಗಿ ಬಂದಿದೆ. ಸೇರಿಸ್ತಾ ಇದ್ದೇನೆ. ಎರಡು ನಿಮಿಷ ಮುಚ್ಚಿ ಇಡುವ. ನೋಡಿ, ಮಾಡಿದ್ದೇನೆ, ಆಗನೇ ಆಫ್ ಮಾಡಿದ್ದೇನೆ. 2 ನಿಮಿಷ ಬಿಸಿ ಬಿಸಿಯಾದ ಕೇಸರಿ ಬಾತು ರೆಡಿಯಾಗಿದೆ. 2 ನಿಮಿಷ ಬಿಟ್ಟು ಸರ್ವ್ ಮಾಡ್ತಾ ಇದ್ದೇನೆ. ನೋಡಿ, ಬಿಸಿ ಬಿಸಿಯಾದ ಕೇಸರಿ ಬಾತು ಸವಿಯಲು ಸಿದ್ಧವಾಗಿದೆ. ಥ್ಯಾಂಕ್ ಯು, ಬಾಯ್ ಬಾಯ್.